हाय फ्रेंड्स, वेलकम बैक टू माय चैनल। नाडिन समस्त जनते दीपावली हब्बद शुभाशयगळु। इवत्त नानु नीरिनल्लि दीप हच्चोद हेगे अंत नानु निमगे तोरिस्कोड्ता इदीनि। ई दीपावळिलि नावु एष्टु दीप हच्चिद्रुनु इन्न दीप हच्चबेकु अन्नुस्तने इरुत्ते, आग नावु ई रीति ई डिफरेंट आगि दीप हच्चोदु तोरिस्ता इदीनि। बन्नि माडोदु हेगे अंत तोरिस्ता इदीनि। नोडि, नानु वाटर क्यांडल माड्लिक्के नानु ई रीति गाजिन कप तगोंडिदीनि। निम्म मनेयल्लि इदु प्लास्टिक ग्लास अदन्न कूड नीवु यूस माड्कोबहुदु। नोडि, ई रीति नानु नालक तगोंडिदीनि। निमगे इन्नु जास्ति बेकु अंद्रे इन्नु तगोळ्ळि। मत्ते इदक्के नानु कलर्स तगोंडिदीनि, मत्ते रोज पेटल्स तगोंडिदीनि, मत्ते माड्लिक्के एण्णे तगोंडिदीनि स्वल्प, मत्ते स्वल्प वाटर अष्टेने। ईग नानु मोदलिगे नोडि ई रीति कवर् इदन्न नानु याव रीति कट् माडोदु अंत नानु निमगे तोरिस्ता इदीनि। नोडि, ई रीति नावु नालक भाग बरो हागे ई रीति फोल्डिंग माड्बेकु। ईग इदन्न नावु ई अगल एष्टिदे, ई ग्लास इंद अगल एष्टिदे अदर नोड्कोंडु नावु ई रीति कट् माड्बेकु। ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕಂತೂ, ತುಂಬಾನೇ ಖುಷಿಯಾಗಿರುತ್ತೆ। ಸ್ವಲ್ಪ ಅಂದ್ರೆ ಸ್ವಲ್ಪ ಈ ತುದಿನ ನಾವು ಹೀಗೆ ಜಾಸ್ತಿ ಮಾಡೋದು ಬೇಡ, ಯಾಕೆಂದ್ರೆ ಅತ್ತಿ ಕುತ್ತಕೋಬೇಕಲ್ಲ ಅತ್ತಿದಾರ ನೋಡಿ ರೌಂಡಾಗಿ ಬಂದಿದೆ ಇದು। ಈ ರೀತಿ ನಾವು ರೌಂಡ್ ಶೇಪ್ ನಲ್ಲಿ ಕವರ್ ನ ಕಟ್ ಮಾಡಬೇಕು। ಮತ್ತೆ ಹೋಲ್ ಕಾಣಿಸಿದೆಯಲ್ಲ ಫ್ರೆಂಡ್ಸ್ ನಿಮಗೆ ನೋಡಿ, ಇಷ್ಟು ಸಣ್ಣ ಮಾಡಬೇಕು, ಜಾಸ್ತಿ ಅಗಲ ಮಾಡ್ಲಿಕ್ಕೆ ಹೋಗಬಾರದು। ಈಗ ಇದಕ್ಕೆ ನಾನು ಇದೇ ರೀತಿ ನಾವು ಎಷ್ಟು ಗ್ಲಾಸ್ ಗಳನ್ನು ತಗೊಂಡಿದ್ದೀವಿ ಅದರ ಮೇಲೆ ನಾವು ಈ ರೀತಿ ಕವರ್ ನ ರೆಡಿ ಮಾಡ್ಕೋಬೇಕು। ಈಗ ನಾನು ಮೊದಲಿಗೆ ನೀರು ಹಾಕ್ತಾ ಇದೀನಿ, ಮುಕ್ಕಾಲ್ ಭಾಗ ನೀರು ಹಾಕಬೇಕು ಗ್ಲಾಸ್ ಗೆ। ನಾವು ಮನೆಯಲ್ಲಿ ಮಣ್ಣಿನ ದೀಪ ಮತ್ತೆ ಬೆಳ್ಳಿ ದೀಪಗಳು ಎಲ್ಲ ಹಚ್ಚತಾನೆ ಇರ್ತೀವಿ, ಬಟ್ ಈ ರೀತಿ ನೀರಿನಲ್ಲಿ ದೀಪ ಹಚ್ಚೋದು ತುಂಬಾನೇ ಕಡಿಮೆ। ಅದಕ್ಕೆ ನಾವು ಈ ದೀಪ ನೋಡಿ, ಇವಾಗ ನಾನು ಈ ನಾಲ್ಕು ಕಪ್ಪಿಯನ್ನು ನೀರು ಹಾಕಿದ್ದೀನಿ। ಇವಾಗ ನಮಗೆ ಯಾವ ಕಲರ್ಸ್ ಬೇಕು ಅದನ್ನ ನಾವು ಹಾಕಬೇಕು। ಈಗ ನಾನು ಇದಕ್ಕೆ ಪಿಂಕ್ ಹಾಕ್ತಾ ಇದೀನಿ। ನಿಮಗೆ ಯಾವ ಕಲರ್ ಇಷ್ಟ ನೀವು ಅದನ್ನ ಹಾಕಿ ಫ್ರೆಂಡ್ಸ್। ನಾನು ಈಗ ಈ ರೀತಿ ನಾವು ಅತ್ತಿ ತಗೊಂಡು ನೋಡಿ ಕೈನಲ್ಲಿ ಈ ರೀತಿ ಸ್ವಲ್ಪ ದಪ್ಪಗೆ ಹೀಗೆ ಈ ರೀತಿ ರೆಡಿ ಮಾಡ್ಕೋಬೇಕು। ಇದನ್ನ ನಾವು ಈ ಕವರ್ ಗೆ ಹಾಕಬೇಕು ನೋಡಿ। ಈ ರೀತಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ। ಇದಕ್ಕೆ ನಾವು ನೋಡಿ ಈ ರೀತಿ ಸ್ವಲ್ಪ ಕೈನಲ್ಲೇ ಎಣ್ಣೆ ಹೀಗೆ ಹಚ್ಚಬೇಕು, ಮೇಲೆ ಮತ್ತೆ ಕೆಳಗೆ ಎರಡೂ ಸೈಡ್ ನಾವು ಎಣ್ಣೆ ಹಚ್ಚಬೇಕು। ಈಗ ಇದಕ್ಕೇನೆ ನಾವು ಈ ನೀರಿನ ಕಪ್ ಗೆ ನೋಡಿ ಹೀಗೆ ಆಯಿಲ್ ಹಾಕಬೇಕು। ನಾನು ಒಂದು ಸ್ಪೂನ್ ಹಾಕಿದಿನಿ। ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಇದೀನಿ। ಈಗ ಮನೆಯಲ್ಲಿ ನಮಗೆ ಏನು ವೇಸ್ಟೇಜ್ ಇರುತ್ತೆ, ಬ್ಲೌಸ್ ಗೆ ಡಿಸೈನ್ ಮಾಡೋದು ಮತ್ತೆ ಸೀರೆಗೆ, ಅದನ್ನ ನಾವು ಈ ರೀತಿ ಡೆಕೋರೇಷನ್ ಗೆ ಹಾಕಬಹುದು। ಮತ್ತೆ ರೋಸ್ ಪೆಟಲ್ಸ್ ಗಳು ಹಾಕ್ತಾ ಇದೀನಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾವು ಫ್ಲವರ್ ನಲ್ಲಿ ದೀಪ ಹಚ್ಚಿದ್ರೆ। ಈಗ ಇದಕ್ಕೆ ನಾನು ರೋಸ್ ಪೆಟಲ್ಸ್ ಹಾಕಿದೀನಿ, ಮತ್ತೆ ಒಂದು ಸ್ಪೂನ್ ಆಯಿಲ್ ಹಾಕ್ತಾ ಇದೀನಿ। ಈಗ ರೆಡಿ ಮಾಡಿರೋ ಈ ರೀತಿ ಅತ್ತಿನ ಇಡ್ತಾ ಇದ್ದೀನಿ। ನೆಕ್ಸ್ಟ್ ನಾನು ಇದಕ್ಕೇನೆ ಬೇರೆ ಗ್ಲಾಸ್ ಗೆ ಬ್ಲೂ ಕಲರ್ ಸೇರಿಸ್ತಾ ಇದ್ದೀನಿ। ಮಕ್ಕಳು ಪೇಂಟ್ ಮಾಡ್ತಾರಲ್ಲ ಅದನ್ನ ಕೂಡ ನಾವು ಇದಕ್ಕೆ ನೀರಿಗೆ ಸೇರಿಸಬಹುದು, ತುಂಬಾನೇ ಈಸಿ ಮಾಡೋದಕ್ಕೆ, ನೋಡೋದಕ್ಕಂತೂ ಅಷ್ಟೇ ಚಂದ ಇರುತ್ತೆ। ಈಗ ಇದಕ್ಕೆ ನಾನು ಈ ಅತ್ತಿದ
ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದೀನಿ ನಾವು ಜಾಸ್ತಿ ಏನು ಆಯಿಲ್ ಹಾಕೋದು ಬೇಡ ನೋಡಿ ಈ ರೀತಿ ನಾವು ಇಡಬೇಕು ನಾನು ನೆಕ್ಸ್ಟ್ ಗ್ಲಾಸ್ ಗೆ ನೋಡಿ ಈ ರೀತಿ ಈ ಸೀರೆಗೆ ಮತ್ತೆ ಬ್ಲೌಸ್ ಗೆ ಎಲ್ಲ ಹಾಕ್ತಾರಲ್ಲ ಮಿಂಚು ಅದನ್ನ ನಾನು ಹಾಕ್ತಾ ಇದೀನಿ ಬೇಕು ಅಂದ್ರೆ ಇದಕ್ಕೆ ನಾವು ಕಲರ್ ಹಾಕಬಹುದು ನಾನು ಕಲರ್ ಹಾಕ್ತಿಲ್ಲ ಆಯಿಲ್ ಸೇರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ 5 ನಿಮಿಷದಲ್ಲೇ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ವಾಟರ್ ಕ್ಯಾಂಡಲ್ ರೆಡಿ ಆಗಿದೆ ಈ ರೀತಿ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಅವರು ತಕ್ಷಣನೇ ಲೈಕ್ ಮಾಡಿ ಮತ್ತೆ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ನಾನು ಹೊಸ